Hello guys, welcome to our channel Singles Sutra. So ivattina video dalli navendra bage nodok hogtidivi andre nan last agi height increase bage ond video na madidde. So aduk olle response bandittu. So adralli thumba jana comment martta idro, brother part 2 video maadi illa height increase bage innond video maadi anta. So ivattina video adr bagene. So heng nim height na natural agi increase madodu anadike 5 best exercise matte 5 best food na ee video dalli helok hogta idini. So ee exercise na matte food na neevu continuous agi ond 30 days follow maartta bandre saaku. ಖಂಡಿತವಾಗ್ಲೂ ನಿಮ್ ಹೈಟ್ ಇನ್ಕ್ರೀಸ್ ಆಗುತ್ತೆ. ಸೊ ಅದೇನೇನಂತ ಇವಾಗ ನೋಡೋಣ. ಅದರಲ್ಲಿ ನಂಬರ್ 1 ಸ್ಕಿಪ್ಪಿಂಗ್. ಸೊ ಸ್ಕಿಪ್ಪಿಂಗ್ ಬಂದು ನಿಮ್ ಹೈಟ್ನ ಇನ್ಕ್ರೀಸ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್ ಅಂತಲೇ ಹೇಳ್ಬೋದು. ಯಾಕಂದರೆ ನೀವು ಸ್ಕಿಪ್ಪಿಂಗ್ನ ಮಾಡಬೇಕಾದ್ರೆ ನಿಮ್ಮ ಹೋಲ್ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ಬಂದು ಕರೆಕ್ಟಾಗಿರುತ್ತೆ. ಸೊ ನಿಮ್ಮ ಮಸಲ್ ಟಿಶ್ಯೂಸು ಮತ್ತು ಬೋನ್ಸ್ಗೆ ಬೇಕಾಗಿರೋ ನ್ಯೂಟ್ರಿಷನ್ನ ಬಂದು ಅದು ಕರೆಕ್ಟಾಗಿ ಸಪ್ಲೈ ಮಾಡುತ್ತೆ. ಸೊ ನಿಮ್ಮ ಹೈಟ್ನ ಇನ್ಕ್ರೀಸ್ ಮಾಡೋದಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ನೀವು ಆದಷ್ಟು ಮಾರ್ನಿಂಗ್ ಇಲ್ಲ ಈವ್ನಿಂಗ್ ಅಟ್ಲೀಸ್ಟ್ ಒಂದು 5-10 ನಿಮಿಷ ಡೈಲಿ ಸ್ಕಿಪ್ಪಿಂಗ್ನ ಮಾಡಿ. ನೌ ನಂಬರ್ 2 ಬಾರ್ ಹ್ಯಾಂಗಿಂಗ್, ಅಂದರೆ ನೇತಾಡೋದು ಅಂತ ಹೇಳ್ತಾರೆ. ಸೊ ಇದು ಕೂಡ ನಿಮ್ಮ ಹೈಟ್ನ ಇನ್ಕ್ರೀಸ್ ಮಾಡೋದಕ್ಕೆ ಒನ್ ಆಫ್ ದ ಬೆಸ್ಟ್ ಎಕ್ಸಸೈಸ್. ಸೊ ನೀವು ನೇತಾಡಬೇಕಾದ್ರೆ ಏನಾಗುತ್ತೆ ಅಂತ ಕೇಳಿದ್ರೆ ನಿಮ್ಮ ಬೆನ್ನೆಲುಬು ಬಂದು ಎಕ್ಸ್ಪ್ಯಾಂಡ್ ಆಗುತ್ತೆ, ಅಂದರೆ ಸ್ಟ್ರೆಚ್ ಆಗುತ್ತೆ. ಸೊ ಇದೇ ಒಂದು ರೀತಿಯಲ್ಲಿ ನಿಮ್ಮ ಹೈಟ್ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ನೌ ನಂಬರ್ 3 ಭುಜಂಗಾಸನ. ಸೊ ನೀವು ಡೈಲಿ ಭುಜಂಗಾಸನನ ಮಾಡ್ತಾ ಬಂದ್ರೇ ಸಾಕು ನಿಮ್ಮ ಹೈಟು ಬೇಗನೆ ಇನ್ಕ್ರೀಸ್ ಆಗುತ್ತೆ. ಸೊ ಇದನ್ನ ಹೆಂಗೆ ಮಾಡೋದು ಅಂತ ಕೇಳಿದ್ರೆ ಈ ಪಿಕ್ಚರಲ್ಲಿ ತೋರಿಸಿರೋ ಥರ ನಿಮ್ಮ ಎರಡು ಕೈಗಳನ್ನ ನೆಲಕ್ಕೆ ಒತ್ತಿ ನಿಮ್ಮ ತಲೆನ ಮೇಲಕ್ಕೆತ್ತಿ ನಿಮ್ಮ ಬೆನ್ನನ್ನು ಬೆಂಡ್ ಮಾಡಬೇಕು. ಸೊ ನೀವು ಹಿಂಗೆ ಮಾಡೋದ್ರಿಂದ ನಿಮ್ಮ ಬೆನ್ನೆಲುಬು ಬಂದು ತುಂಬ ಗಟ್ಟಿಯಾಗಿ ಮೇಲ್ನೋಟವಾಗಿ ಬೆಳಿಗ್ಗೆ ಸ್ಟಾರ್ಟ್ ಆಗುತ್ತೆ. ನೌ ನಂಬರ್ 4 ಸ್ಟ್ಯಾಂಡಿಂಗ್ ಟಾಲ್ ವಿತ್ ಹ್ಯಾಂಡ್ಸ್ ಅಪ್. ಸೊ ಈ ಪಿಕ್ಚರಲ್ಲಿ ತೋರಿಸಿರೋ ಥರ ನೇರಾಗಿ ನಿಂತು ನಿಮ್ಮ ಎರಡು ಕೈಗಳನ್ನ ಮೇಲಕ್ಕೆತ್ತಿ ಅದನ್ನ ಎಷ್ಟಾಗತ್ತೋ ಅಷ್ಟು ಚಾಚಬೇಕು. ಸೊ ನೀವು ಹಿಂಗೆ ಮಾಡೋದ್ರಿಂದ ನಿಮ್ಮ ಲೋವರ್ ಬ್ಯಾಕು ಮತ್ತು ಅಪ್ಪರ್ ಬ್ಯಾಕು ಚೆನ್ನಾಗಿ ಸ್ಟ್ರೆಚ್ ಆಗಿ ನೀವು ಉದ್ದ ಬೆಳೆಯೋಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ನೌ ನಂಬರ್ 5 ಕಿಕ್ ಹೈ. ಸೊ ಇದು ಬಂದು ಕರಾಟೆಯಲ್ಲಿ ಯೂಸ್ ಮಾಡೋ ಒಂದು ಫೇಮಸ್ ಆಗಿರೋ ಟೆಕ್ನಿಕ್ಕು. ಸೊ ಇದನ್ನು ನೀವು ಈ ಪಿಕ್ಚರಲ್ಲಿ ತೋರಿಸಿರೋ ಥರನೇ ನಿಂತು ಒಂದು ಕಾಲಲ್ಲಿ ಮಾತ್ರ ಮೇಲೆ ಕೊದಿಬೇಕು, ಅದೇ ಥರ ಇನ್ನೊಂದು ಕಾಲಲ್ಲೂ ಮಾಡಬೇಕು. ಸೊ ಇದನ್ನು ನೀವು ಡೈಲಿ 8-10 ನಿಮಿಷ ಮಾಡ್ತಾ ಬರಬೇಕು. ಸೊ ನೀವು ಹಿಂಗೆ ಮಾಡ್ತಾ ಬಂದರೆ ನಿಮ್ಮ ಕಾಲುಗಳು ಬಂದು ಉದ್ದಾಗಕ್ಕೆ ಅದು ತುಂಬಾ ಹೆಲ್ಪ್ ಮಾಡುತ್ತೆ. ಸೊ ಇಷ್ಟೊತ್ತು ನಮ್ಮ ಹೈಟ್ನ ಇನ್ಕ್ರೀಸ್ ಮಾಡೋದಕ್ಕೆ ಏನೇನೆಲ್ಲ ಎಕ್ಸಸೈಸ್ನ ಮಾಡಬೇಕು ಅನ್ನೋದ್ರ ಬಗ್ಗೆ ನೋಡಿದ್ವಿ. ಸೊ ಇವಾಗ ಇಂಪಾರ್ಟೆಂಟ್ ಆಗಿ ನಮ್ಮ ಹೈಟ್ನ ಇನ್ಕ್ರೀಸ್ ಮಾಡೋದಕ್ಕೆ ಏನೇನೆಲ್ಲ ಫುಡ್ಸ್ನ ತಿನ್ನಬೇಕು ಅನ್ನೋದನ್ನ ನೋಡೋಣ. ಸೊ ಅದರಲ್ಲಿ ನಂಬರ್ 1 ಮಿಲ್ಕ್. ಸೊ ಮಿಲ್ಕಲ್ಲಿ ಬಂದು ಕ್ಯಾಲ್ಶಿಯಮು ಪ್ರೋಟೀನು ವಿಟಮಿನ್ ಡಿ ಅಂತ ನಮ್ಮ ಹೈಟ್ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಮಲ್ಟಿ ನ್ಯೂಟ್ರಿಯೆಂಟ್ಸ್ ಇದೆ. ಸೊ ನೀವು ಡೈಲಿ ಮರಿದೆ 2-3 ಗ್ಲಾಸ್ ಹಾಲನ್ನ ತಪ್ಪದೇ ಕುಡೀರಿ. ನಾವು ನೆಕ್ಸ್ಟ್ ಫುಡ್ನ ನೋಡೋದಿಂದ ಮುಂಚೆ ನಾನು ನಿಮ್ಮ ಹೈಟ್ನ ಇನ್ಕ್ರೀಸ್ ಮಾಡೋದಕ್ಕೆ ಒಂದು ಆಯುರ್ವೇದಿಕ್ ಕ್ಯಾಪ್ಸುಲ್ ಬಗ್ಗೆ ಹೇಳ್ಬಿಡ್ತೀನಿ. ಸೊ ಆ ಕ್ಯಾಪ್ಸುಲ್ ನೇಮ್ ಏನಂತ ನೋಡಿದ್ರೆ ಲಾಂಗ್ ಲುಕ್ಸ್ ಕ್ಯಾಪ್ಸುಲ್ ಅಂತ. ಸೊ ಈ ಕ್ಯಾಪ್ಸುಲ್ ಏನು ಮಾಡುತ್ತೆ ಅಂತ ಕೇಳಿದ್ರೆ ನಿಮ್ಮ ಬ್ಲಡ್ ಸರ್ಕ್ಯುಲೇಷನ್ನ ಇನ್ಕ್ರೀಸ್ ಮಾಡಿ ನೀವು ತಿನ್ನೋ ಆಹಾರನ ಚೆನ್ನಾಗಿ ಡೈಜೆಸ್ಟ್ ಮಾಡಿ ನಿಮ್ಮ ಬಾಡಿಯಲ್ಲಿ ಗ್ರೋತ್ ಹಾರ್ಮೋನ್ನ ಪ್ರೊಡ್ಯೂಸ್ ಮಾಡುತ್ತೆ. ಸೊ ಈ ಗ್ರೋತ್ ಹಾರ್ಮೋನಿಂದನೇ ನಿಮ್ಮ ಹೈಟ್ ಇನ್ಕ್ರೀಸ್ ಆಗೋದು. ಸೊ ಇದರಿಂದ ಏನೋ ಸೈಡ್ ಎಫೆಕ್ಟ್ಸ್ ಇರುತ್ತಾ ಅಂತ ಕೇಳಿದ್ರೆ ಖಂಡಿತವಾಗ್ಲೂ ಏನೇನು ಸೈಡ್ ಎಫೆಕ್ಟ್ಸ್ ಇರಲ್ಲ, ಯಾಕಂದರೆ ಇದು ಕಂಪ್ಲೀಟ್ ಆಯುರ್ವೇದಿಕ್ಕು. ಮತ್ತು ಈ ಕ್ಯಾಪ್ಸುಲ್ನ ಯಾವ ಏಜ್ ಗ್ರೂಪ್ನವ್ರು ತೊಗೋಬೋದು ಅಂತ ಕೇಳಿದ್ರೆ ನಿಮಗೆ ಅಬೌವ್ 10 ಆಗಿದ್ರೆ ನೀವು ಧಾರಾಳವಾಗಿ ತೊಗೋಬೋದು. ಸೊ ನೀವು 10-12 ಏಜ್ ಗ್ರೂಪಲ್ಲಿದ್ದರೆ ನೀವು ಒಂದು ಕ್ಯಾಪ್ಸುಲ್ನ ದಿನಕ್ಕೆ 3 ಸರಿ ತೊಗೋಬೇಕು. ಇದೇ ನೀವು 13-20 ಏಜ್ ಗ್ರೂಪಲ್ಲಿದ್ದರೆ ನೀವು 2 ಕ್ಯಾಪ್ಸುಲ್ನ ದಿನಕ್ಕೆ 2 ಟೈಮ್ಸ್ ತೊಗೋಬೇಕು. ಇದೇ ನೀವು ಅಬೌವ್ 20 ಏಜ್ ಗ್ರೂಪಲ್ಲಿದ್ದರೆ ನೀವು 2 ಕ್ಯಾಪ್ಸುಲ್ನ ದಿನಕ್ಕೆ 3 ಟೈಮ್ಸ್ ತೊಗೋಬೇಕು. ಸೊ ಈ ಥರ ನೀವು ಮಿನಿಮಮ್ ಒಂದು 2 ಮಂತ್ಸ್ ಫಾಲೋ ಮಾಡ್ತಾ ಬಂದರೆ ಸಾಕು ನಿಮ್ಮ ಹೈಟು ಖಂಡಿತವಾಗ್ಲೂ ಇನ್ಕ್ರೀಸ್ ಆಗುತ್ತೆ. ಸೊ ನಿಮಗೆ ಈ ಪ್ರಾಡಕ್ಟ್ ಬೇಕು ಅಂತ ಇದ್ದರೆ ನಾನು ಅವ್ರ ಬೈಯಿಂಗ್ ಲಿಂಕ್ನ ಬಂದು ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ, ಹೋಗ್ಬಿಟ್ಟು ಎಲ್ಲ ರಿವ್ಯೂಸ್ನ ಚೆಕ್ ಮಾಡಿಬಿಟ್ಟು ನಿಮ್ಗೆ ಇಷ್ಟ ಆಗಿದ್ದರೆ ಬೈ ಮಾಡ್ಕೊಳ್ಳಿ. ನೌ ನಂಬರ್ 2 ಎಗ್. ಸೊ ಎಗ್ಗಲ್ಲಿ ಬಂದು ಹಾಲಲ್ಲಿರೋ ಥರನೇ ಕ್ಯಾಲ್ಶಿಯಮು ಪ್ರೋಟೀನು ವಿಟಮಿನ್ ಡಿ ಜೊತೆ ಒಮೇಗಾ 3 ಇದೆ. ಸೊ ಇದು ಬಂದು ನಿಮ್ಮ ಹೈಟ್ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಯೂಸ್ಫುಲ್ ಆಗಿರುತ್ತೆ. ಸೊ ನೀವು ತುಂಬ ಎತ್ತರವಾಗಿ ಬೆಳಿಬೇಕು ಅಂತ ಇದ್ರೆ ಡೈಲಿ ಹಾಲ್ ಜೊತೆ ಬಾಯಿಲ್ಡ್ ಎಗ್ನ ತಿಂತಾ ಬನ್ನಿ. ನೌ ನಂಬರ್ 3 ಮೀಟ್. ಸೊ ಮೀಟ್ ಅಂತ ತಗೊಂಡ್ರೆ ಚಿಕನ್ನು ಮಟನ್ನು ಪೋರ್ಕು. ಸೊ ಇವೆಲ್ಲದರಲ್ಲೂ ನಮ್ಮ ಬಾಡಿ ಬೆಳವಣಿಗೆಗೆ ಬೇಕಾಗಿರೋ ಹೈ ಪ್ರೋಟೀನ್ಸ್ ಇದೆ. ಸೊ ನೀವು ತುಂಬ ಉದ್ದ ಬೆಳಿಬೇಕು ಅಂತ ಇದ್ರೆ ಇವುಗಳನ್ನ ನಿಮ್ಮ ಡಯಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ನೌ ನಂಬರ್ 4 ಸೋಯಾ ಬೀನ್ಸ್ ಆ್ಯಂಡ್ ಚಂಕ್ಸ್. ಸೊ ಇದು ಬಂದು ವೆಜಿಟೇರಿಯನ್ಸ್ಗೆ ತುಂಬಾ ಪ್ರೋಟೀನ್ ಕೊಡೋ ಒಂದು ಫುಡ್ ಐಟಮು. ಸೊ ನಾನು ಚಿಕನ್ ಮಟನ್ ಎಲ್ಲ ತಿನ್ನಲ್ಲ, ನಾನು ಪ್ಯೂರ್ ವೆಜ್ ಅಂತ ಇದ್ರೆ ನೀವು ಧಾರಾಳವಾಗಿ ಸೋಯಾಬೀನ್ಸು ಮತ್ತು ಚಂಕ್ಸ್ನ ತಗೋಬೋದು. ಯಾಕಂದರೆ ಇದರಲ್ಲಿ ಬಂದು ಪ್ರೋಟೀನ್ ಜಾಸ್ತಿನೇ ಇದೆ. ಸೊ ಇದು ನಿಮ್ಮ ಹೈಟ್ನ ಇನ್ಕ್ರೀಸ್ ಮಾಡೋದಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ನೌ ಲಾಸ್ಟ್ ಆ್ಯಂಡ್ ಫೈನಲ್ ಒನ್, ಡ್ರೈ ಫ್ರೂಟ್ಸ್ ಆ್ಯಂಡ್ ನಟ್ಸ್. ಸೊ ಗೋಡಂಬಿ, ದ್ರಾಕ್ಷಿ, ಬಾದಾಮು, ಪಿಸ್ತಾ.
ಸೊ ಇವೆಲ್ಲದರಲ್ಲೂ ನಮ್ಮ ಹೈಟ್ನ ಇನ್ಕ್ರೀಸ್ ಮಾಡೋದಕ್ಕೆ ಬೇಕಾಗಿರೋ ಎಲ್ಲ ಪ್ರೋಟೀನು, ಕ್ಯಾಲ್ಶಿಯಮು, ವಿಟಮಿನ್ಸ್ ಅಂತ ಬೇಜಾನ್ ನ್ಯೂಟ್ರಿಯೆಂಟ್ಸ್ ಇದೆ. ಸೊ ನಿಮ್ಮ ಹೈಟ್ನ ಇನ್ಕ್ರೀಸ್ ಮಾಡಬೇಕು ಅಂತ ಇದ್ರೆ ಇವುಗಳನ್ನೂ ನಿಮ್ಮ ಡಯೆಟಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ದಟ್ಸ್ ಆಲ್ ಗೈಸ್. ಸೊ ನಾನು ಹೇಳಿರೋ ಈ 5 ಎಕ್ಸಸೈಸ್ನ ಮತ್ತು ಫುಡ್ಸ್ನ ಕಂಟಿನ್ಯೂಸ್ ಆಗಿ 1 ಮಂತ್ ಫಾಲೋ ಮಾಡಿದ್ರೆ ಸಾಕು, ಖಂಡಿತವಾಗ್ಲೂ ನಿಮ್ಮ ಹೈಟು ಇನ್ಕ್ರೀಸ್ ಆಗುತ್ತೆ. ಸೊ ವಿಡಿಯೋ ಇಷ್ಟ ಆಗಿರುತ್ತೆ ಅಂತ ನಂಬ್ತೀನಿ. ಸೊ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಮತ್ತು ನಿಮಗೇನಾದರೂ ಡೌಟ್ಸ್ ಇದ್ದರೆ ಅದನ್ನು ಕಮೆಂಟ್ ಮಾಡಿ, ಮತ್ತು ನೆಕ್ಸ್ಟ್ ಯಾವ ಟಾಪಿಕಲ್ಲಿ ವಿಡಿಯೋ ಬೇಕು ಅನ್ನೋದನ್ನು ಕಮೆಂಟ್ ಮಾಡಿ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಸಿ ಯು.